ವಾಲ್ಮೀಕಿ ನಿಗಮದ 187 ಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣ ತನಿಖೆಗೆ ಎಂಟ್ರಿ ಕೊಡುತ್ತೆ ಎಸ್ಐಟಿ ಟೀಂ. ಸಿಐಡಿ ಪೊಲೀಸ್ ಠಾಣೆಗಳಿಂದ ಕೇಸ್ ವರ್ಗಾವಣೆ ಆಗಬೇಕಾಗಿದೆ. ಶಿವಮೊಗ್ಗದ ವಿನೋಬನಗಿರಿ ಪೊಲೀಸ್ ಠಾಣೆ, ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಎರಡೂ ಪ್ರಕರಣಗಳಿಗೆ ಅಂದ್ರೆ ಈ ಎರಡೂ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಕೂಡ ಎಸ್ಐಟಿಗೆ ಹಸ್ತಾಂತರ ಆಗಲಿದೆ. ಫೈಲ್ ಹಸ್ತಾಂತರ ಆಗ್ತಾ ಇದ್ದಂತೆ ಎಸ್ಐಟಿ ಫೀಲ್ಡ್ಗೆ ಇಳಿಯಲಿದೆ. ಎಡಿಜಿಪಿ ಮನೀಶ್ ಕರ್ಭೀಕರ್ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಐಪಿಎಸ್ಗಳಾದ ಶಿವಪ್ರಕಾಶ್ ದೇವರಾಜ್, ಹರಿರಾಮ್ ಶಂಕರ್, ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಎಸ್ಐಟಿಯ ತಂಡದಲ್ಲಿದ್ದಾರೆ. ಉನ್ನತ ಮಟ್ಟದ ತನಿಖೆ ನಡೆಸೋದಕ್ಕೆ ಸರ್ಕಾರ ಎಸ್ಐಟಿ ತಂಡವನ್ನು ರಚನೆ ಮಾಡಿದೆ. ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಸರ್ಕಾರ ಇದೀಗ ಈ ಒಂದು ಪ್ರಕರಣವನ್ನ ಎಸ್ಐಟಿ ಅಧಿಕಾರಿಗಳಿಗೆ ವಹಿಸಿದ್ದಾರೆ. ಯಾವುದೇ ಕ್ಷಣ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಕೋಟಿ ಕೋಟಿ ಅಕ್ರಮವನ್ನ ಎಸಗಿ ಸಸ್ಪೆಂಡ್ ಆಗಿದ್ದಾರೆ ಈಗಾಗಲೇ ಅಧಿಕಾರಿಗಳು, ಅವರ ಮನೆ ಮೇಲೂ ಕೂಡ ರೇಡ್ ಮಾಡುವಂತ ಚಾನ್ಸಸ್ ಇದೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಲಿದ್ದಾರೆ. ಈಗಾಗಲೇ ಸ್ಟೇಟ್ ಆಡಿಟ್ ಕಚೇರಿಯಿಂದ ಆಡಿಟ್ ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ. ಯಾರ್ಯಾರ ಅಕೌಂಟ್ಗೆ ಎಷ್ಟು ಹಣ ವರ್ಗಾವಣೆ ಆಗಿದೆ, ಚೆಕ್ಗಳಿಗೆ ಸಹಿ ಮಾಡುವ ಅಧಿಕಾರ ಯಾರಿಗೆಲ್ಲ ನೀಡಲಾಗಿತ್ತು, ಹೇಗೆ ವಂಚನೆ ಮಾಡಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ, ಎಲ್ಲ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ ತಂಡ ರೆಡಿಯಾಗಿದೆ. ಎರಡು ಪ್ರತ್ಯೇಕ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಒಂದು ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಹಣ ಹೇಗೆಲ್ಲ ವರ್ಗಾವಣೆ ಆಯಿತು ಅನ್ನೋದರ ಕುರಿತಾಗಿ ಶಿವಮೊಗ್ಗದಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಚಂದ್ರಶೇಖರ್ ಅವರ ಪತ್ನಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಎರಡೂ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆಯನ್ನ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಎರಡೂ ಸ್ಟೇಷನ್ಗಳಿಂದ ಕಂಪ್ಲೇಂಟ್ ಕಾಪಿ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದೀಗ ಎಸ್ಐಟಿಗೆ ಹಸ್ತಾಂತರ ಆಗಬೇಕಾಗಿದೆ. ಹಸ್ತಾಂತರ ಆದ ಕೂಡಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಶುರು ಹಚ್ಚಿಕೊಳ್ತಾರೆ.